ಅದಕ್ಕಾಗಿ ದಯಮಾಡಿ ಪ್ರತಾಪ್ ಗೌಡ ಪಾಟೀಲ್ ಅವರ ಗುರುತಾದಂತಹ ಕಮಲದ ಹೂವಿನ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡೋದ್ರ ಮೂಲಕ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನೀವು ಕಾರಣಕರ್ತರಾಗಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇದುವರೆಗೆ ಏನೇನು ನಮ್ಮ ಮುಖಂಡರುಗಳು ಮಾತನಾಡಿದ್ದಾರೆ ಈ ಜಿಲ್ಲೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ನೀರಾವರಿಗೆ ಆದ್ಯತೆಯನ್ನು ಕೊಡ್ತೇನೆ, ಕೆರೆ ಕಟ್ಟೆಗಳನ್ನು ತುಂಬಿಸ್ತೇನೆ, ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗೋದು ಆಗಬೇಕು ಅನ್ನೋದನ್ನ ಅಪೇಕ್ಷೆ ಇದೆ, ಕನಸಿದೆ. ಈ ಎಲ್ಲ ಸಂಗತಿಗಳನ್ನು ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಒಂದು ರೀತಿ ಜನಸಾಗರವೇ ಮೆರವಣಿಗೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಮತ್ತೊಮ್ಮೆ ನಾನು ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ನೀವು ಹೇಳಿದಾಗ ಆರು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಬಂದಾಗ ಇದೇ ರೀತಿಯ ನೀವು ಸ್ವಾಗತವನ್ನು ಕೊಟ್ಟು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಸಹಕಾರ ನೀಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆ ಸಲ್ಲಿಸಿ ಮಾಧ್ಯಮದ ಸ್ನೇಹಿತರಿಗೂ ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕೀ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಉದ್ಘಾಟನೆ ಸಿದ್ಧ ಇದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಸುಮಾರು 20 ಕಾಮಗಾರಿಗಳು ಉದ್ಘಾಟನೆಗೆ ಸಿದ್ಧ ಇದೆ. ಮಸ್ಕಿ ನಾಲ ಯೋಜನೆ ಬಲದಂಡೆ ಮತ್ತು ಎಡದಂಡೆ ಮುಖ್ಯ ಕಾಲುವೆ ಮತ್ತು ವಿತರಣಾ ಕಾಲುವೆಗಳ ಆಧುನೀಕರಣ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಹಿಂದುಳಿದ ಈ ಪ್ರದೇಶಕ್ಕೆ ಶಿಕ್ಷಣಕ್ಕೆ ಒತ್ತು ನೀಡುವ ದೃಷ್ಟಿಯಿಂದ ಹಾಲಾಪುರ ಘಟ್ಟದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಾಲಕಿ ವಸತಿ ಶಾಲೆ ನಿರ್ಮಾಣಕ್ಕೆ 21 ಲಕ್ಷ ಕೊಟ್ಟಿದ್ದೇನೆ. ಉಮಲೋಟಿಯಲ್ಲಿರುವ ಮೊರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪದವಿ ಪೂರ್ವ ಕಾಲೇಜ್ಗಾಗಿ ಮೇಲ್ದರ್ಜೆಗೇರಿಸಕ್ಕೆ 9.65 ಕೋಟಿ ಕೊಟ್ಟಿದ್ದೇನೆ. 10 ಕೋಟಿ ವೆಚ್ಚದಲ್ಲಿ ರಾಯಚೂರು ತಾಲೂಕು ಎರಗೇರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಹಣ ಕೊಟ್ಟಿದ್ದೇನೆ. ಮಸ್ಕಿ ಪುರಸಭೆ ನೂತನ ಕಟ್ಟಡಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ. ರಾಜ್ಯದಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅದಕ್ಕೆ ಹೆಚ್ಚಿನ ಒತ್ತು ನಾನು ಕೊಡ್ತೇನೆ. ತಮಗೊತ್ತಿದೆ ಸಿಎಂ ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ಕೇಂದ್ರ ಸರ್ಕಾರ 2,000 ಮೂರು ಕಂತುಗಳಲ್ಲಿ 6,000 ಕೊಟ್ಟರೆ ನಾನು ಸಹ ಹಣಕಾಸಿನ ತೊಂದರೆ ಮಧ್ಯದಲ್ಲೂ ಸಹ 2,000-4,000 ಕೊಡ್ತಾ ಇನ್ಬಿಟ್ಟು 10,000 ರೂಪಾಯಿ ನಿಮಗೆ ಸಿಎಂ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಿಮ್ಗೆ ಹಣವನ್ನು ಸಿಗ್ತಾ ಇದೆ. ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೇನೆ. ಪ್ರಸಕ್ತ ಬಜೆಟ್ನಲ್ಲಿ 1,500 ಕೋಟಿ ರೂಪಾಯಿನ ತೆಗೆದಿಟ್ಟಿದ್ದೇನೆ. ಇಲ್ಲಿ ಕೈಗಾರಿಕೆಗಳು ಬರಬೇಕಾಗಿದೆ, ನಿರುದ್ಯೋಗಿ ಸಮಸ್ಯೆ ಬಗೆಹರಿಬೇಕಾಗಿದೆ, ಅಭಿವೃದ್ಧಿ ಆಗಬೇಕಾಗಿದೆ. ಈ ಎಲ್ಲದರ ಕಡೆ ನಾನು ಗಮನವನ್ನು ಕೊಡ್ತೇನೆ. ಬಹಳ ಮಾತನಾಡೋದಿಲ್ಲ, ನಾನು ಈಗಾಗಲೇ ಹೇಳಿದಂತೆ ನಿಮ್ಮ ಮಸ್ಕಿ 6 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಲ್ಲಿ ನಾವೆಲ್ಲ ಮುಖಂಡರು ಬಂದಾಗ ಅಲ್ಲಿ 1,000 ಜನತೆಗೆ ಮೆರವಣಿಗೆ ಜೊತೆಗೆ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅಲ್ಲಿ ಕೇಳಿ ಸ್ಥಳದಲ್ಲೇ ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನೀವು ಓಟ್ ಕೊಡ್ತಾ ಇರುವಂತಹದ್ದು ಪ್ರತಾಪಗೌಡ ಪಾಟೀಲ್ರಿಗಲ್ಲ, ಯಡಿಯೂರಪ್ಪನಿಗಲ್ಲ, ಅಭಿವೃದ್ಧಿಗೋಸ್ಕರ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೀವು ಕಣ್ಮುಂದೆ ತಗೊಳ್ಳುವಂತ ಪ್ರಯತ್ನ ಮಾಡಿ. ಕಾಂಗ್ರೆಸ್ ಎಲ್ಲಿದೆ? ಯಾರ್ಯಾರೋ ಒಂದು ಬೂಟಾಟಿಕೆಯನ್ನು ಮಾತನ್ನ ಆಡಬಹುದು, ಟೀಕೆ ಟಿಪ್ಪಣಿಗಳನ್ನು ಮಾಡಬಹುದು, ಆದರೆ ಇವತ್ತು ಆಡಳಿತ ಪಕ್ಷದ ಸದಸ್ಯರಾಗಿ ಪ್ರತಾಪಗೌಡ ಪಾಟೀಲ್ ಆಯ್ಕೆ ಆಗ್ತಾರೆ. ಮಸ್ಕಿಗೆ ಬಂದು ಯಾರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಬಹಳ ದೊಡ್ಡ ಅಂತರದಲ್ಲಿ ಪ್ರತಾಪಗೌಡ ಪಾಟೀಲರನ್ನು ಗೆಲ್ಲಿಸಬೇಕು. ಇಲ್ಲಿರುವಂತಹ ಜನಸ್ತಂಭವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಚುನಾವಣೆ ಆದಮೇಲೆ ವಿಜಯೋತ್ಸವಕ್ಕೆ ಬಂದಿದ್ದೇನೋ ಅಥವಾ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇನೋ ಅಂತ ಅನುಮಾನ ಬರೋ ರೀತಿಯಲ್ಲಿ ತಾವೆಲ್ಲ ನರೇಂದ್ರ ಮೋದಿಜಿಯವರ ಬಗ್ಗೆ ಪ್ರತಾಪಗೌಡ ಪಾಟೀಲರ ಬಗ್ಗೆ ನೀವಿಟ್ಟಿರುವಂತಹ ಪ್ರೀತಿ ವಿಶ್ವಾಸಕ್ಕೆ ಇದು ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸಂಸತ್ ಸದಸ್ಯರು ಕರಡಿ ಸಂಗಣ್ಣ ಅವರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ಜಿಲ್ಲೆ ಈ ತಾಲೂಕಿಗೆ ಏನೇನು ಕೆಲಸ ಕಾರ್ಯಗಳು ಆಗಬೇಕಾಗಿದೆಯೋ
ಅದನ್ನು ಮಾಡ್ಕೊಡುವಂತ ಜವಾಬ್ದಾರಿ ನಂದು. ಅದು ಮಾಡ್ತೇನೆ, ಮಾಡೇ ತಿಂತೇನೆ. ಇದು ಚುನಾವಣೆಯ ಸಂದರ್ಭದಲ್ಲಿ ಕೊಡ್ತಾ ಇರುವಂತಹ ಭರವಸೆಗಳಲ್ಲ. ಯಡಿಯೂರಪ್ಪ ಏನಾದರೂ ಭರವಸೆಯನ್ನು ಕೊಟ್ಟರೆ ನನ್ನ ಜೀವನದಲ್ಲಿ ಇದುವರೆಗೆ ತಪ್ಪಿಲ್ಲ, ತಪ್ಪಲ್ಲ. ಇವತ್ತೇನು ಕೃಷ್ಣಾ ಬಲ್ಲಂಡೆ ಕಾಲುವೆಗೆ ಫೈವೇ ಡಿಸ್ಟ್ರಿಬ್ಯೂಟ್ ಮಾಡಲು ಒತ್ತಾಯ ಮಾಡ್ತಾ ಇದ್ರು, ಅದಕ್ಕೆ ನೀರಿನ ಲಭ್ಯತೆ ಇಲ್ಲ. ಬದಲಿಗೆ ಒಟ್ಟಿಗಲ್ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಡಿಪಿಆರ್ ಸಿದ್ಧ ಆಗಿದೆ, ಅದನ್ನು ಮಾಡಿಕೊಡ್ತೇನೆ. ನಿಮಗೆ ನೀರಾವರಿ ಅನುಕೂಲ ಮಾಡಿಕೊಡೋ ಜವಾಬ್ದಾರಿ ನಂದು ಅನ್ನೋ ಭರವಸೆಯನ್ನ ಈ ಭಾಗದಲ್ಲಿರುವಂತ ರೈತ ಸಮುದಾಯಕ್ಕೆ ನಾನು ಕೊಡಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾನು ಹೇಳೋದು ಮರ್ತೆ, ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೆ 1,500 ಕೋಟಿ ರೂಪಾಯಿ ಇಟ್ಟಿದ್ದೇನೆ. ನನಗೆ ಯಾವುದೇ ಜಾತಿ ಗೊತ್ತಿಲ್ಲ. ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಂತ ನನ್ನ ಕನಸಾಗಿದೆ. ಕೊಡುವಂತ ಇನ್ನು 2.5 ವರ್ಷದಲ್ಲಿ ನನ್ನ ಅಧಿಕಾರ ಅವಧಿಯಲ್ಲಿ ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಟ್ಟು ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಟ್ಟು ನಮ್ಮ ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತ ನನ್ನ ಕನಸಾಗಿದೆ. ನಮ್ಮ ಹೆಣ್ಣು ಮಕ್ಕಳು ಬಹಳ ಹೊತ್ತು ಕಾದು ಬಹಳ ಜನ ಹೋಗಿದ್ದೀರ. ಈ ಬಾರಿ ನನ್ನ ಬಜೆಟ್ ನಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟಿದ್ದೇನೆ. ನೀವು ತಯಾರು ಮಾಡುವಂತ ವಸ್ತುಗಳಿಗೆ ವಿಶೇಷ ಬೆಲೆಯನ್ನು ಕೊಡುವಂತ ಅದು ಕೊಳ್ಳುವಂತ ಅದು ಮಾರಾಟ ಮಾರುಕಟ್ಟೆ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಸುಮಾರು 2 ಕೋಟಿವರೆಗೆ 4% ಬಡ್ಡಿನಲ್ಲಿ ಸಾಲ ಕೊಟ್ಟು ಹೆಣ್ಣು ಮಕ್ಕಳು ಗುಡಿ ಕೈಗಾರಿಕೆ ಸಣ್ಣ ಪುಟ್ಟ ಕೈಗಾರಿಕೆ ಮಾಡಿ ಸ್ವಾಭಿಮಾನದ ಬದುಕಬೇಕು ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ನಿರುದ್ಯೋಗಿ ಯುವಕರು ಸಹ ಉದ್ಯೋಗಕ್ಕಾಗಿ ಅಲಿಬೇಕಾಗಿಲ್ಲ, ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ಮಾಡಿ ಕಡಿಮೆ ಬಡ್ಡಿನಲ್ಲಿ ಸಾಲ ಕೊಡಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ. ಸ್ವಾಭಿಮಾನದ ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕು ಅನ್ನೋಂತ ನನ್ನ ಅಪೇಕ್ಷೆ ಇದೆ. ಇದು ಪ್ರಧಾನಿಯವರ ಅಪೇಕ್ಷೆಗಳು ಸಹ ಇದೆ. ಅದನ್ನು ಮಾಡ್ತೇನೆ. ಈ ಬಗ್ಗೆ ಯಾವುದೇ ಅನುಮಾನ ಸಂಶಯ ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಬ್ ಕೆ ಸಾಥ್ ಸಬ್ ಕೆ ವಿಕಾಸ್ ಸಬ್ ಕೆ ವಿಶ್ವಾಸ್ ಜೊತೆಗೆ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಲ್ಲಿ ಹೋಗ್ತಾ ಇದ್ದಾರೆ. ಮೊನ್ನೆ ನಡೆದಂತ ಚುನಾವಣೆಗಳಲ್ಲಿ 17ರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ, 14 ಕ್ಷೇತ್ರಗಳಲ್ಲಿ ವಿಧಾನ ಪರಿಷತ್ ಕ್ಷೇತ್ರ ಗೆಲ್ಲಿಸಿದ್ದೀರಾ. ವಿಧಾನ ಪರಿಷತ್ತಲ್ಲಿ 4 ಕ್ಷೇತ್ರದಲ್ಲಿ ನಮ್ಮನ್ನ ಗೆಲ್ಲಿಸ್ಕೊಟ್ಟಿದ್ದೀರಾ. ಮಸ್ಕಿ, ಬಸವ ಕಲ್ಯಾಣ ಹಾಗೂ ಸಿಂದಗಿ ಕ್ಷೇತ್ರಗಳಲ್ಲೂ ಸಹ ನಮಗೆ ಜಯ ದೊರೆಯುವಂತಹದ್ದು ನಿಶ್ಚಯ. ಅಧಿಕಾರಿಗೆ ಬಂದ 1.5 ವರ್ಷದ ಅವಧಿಯಲ್ಲಿ ಸತತ ಪ್ರವಾಹ, ಕೋವಿಡ್ ಮತ್ತೊಂದು ಮೊದಲೊಂದು ತೊಂದರೆಗಳ ಮಧ್ಯೆ ನಾನು ಸಿಕ್ಕಿ ನರಳಬೇಕು. ಸ್ವಾಗತವನ್ನು ಕೊಡ್ತೇನೆ. ಶಿವನಗೌಡ ನಾಯಕರು, ಶಾಸಕರು ಮತ್ತು ಮಸ್ಕಿ ಕ್ಷೇತ್ರದ ಚುನಾವಣೆ ಉತ್ಸವಗಳು ಇವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನೇಮರಾಜ್ ನಾಯಕರು, ಮಸ್ಕಿ ಕ್ಷೇತ್ರದ ಉಪಚುನಾವಣೆ ಉಸ್ತುವಾರಿಗಳು ಇವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ರಾಯಚೂರಿನ ಶಾಸಕರಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರು ಮತ್ತು ಮಸ್ಕಿ ಕ್ಷೇತ್ರದ ಉಪಚುನಾವಣೆಗಳ ಉಸ್ತುವಾರಿಗಳು ಇವ್ರನ್ನ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ದಡೇಶ್ವರ ಬಸವರಾಜ